ಇನ್ನು ಬೆಳಗಾವಿಯಲ್ಲಿ PDO ಒಬ್ಬರು ಮಹಿಳೆ ಮೇಲೆ ಅವಾಜನ್ನು ಹಾಕಿದ್ದಾರೆ. ಯಾಕೆ ಅವಾಜ್ ಹಾಕಿದ್ರು, ಅಷ್ಟು ಕೂಲಿ ನಡೆದಿದ್ದಾದ್ರೂ ಏನು, ಈ ಮಹಿಳೆ ಮತ್ತು PDO ಮಧ್ಯೆ ನಡೆದಂತಹ ವಾಗ್ವಾದ ಆದರೂ ಏನು, ಅವಾಜ್ ಹಾಕ್ಲಿಕ್ಕೆ ಅಥವಾ ಅವರಿಗೆ ಕೋಪ ಬರಲಿಕ್ಕೆ ಕಾರಣವಾದರೂ ಏನು? ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಇನ್ನು ನ್ಯಾಯ ಕೇಳಿಕೊಂಡು ಹೋಗಿದ್ದಂತಹ ಮಹಿಳೆಯರಿಗೆ PDO ಅವಾಜ್ ಹಾಕಿದ್ದಾರೆ. PDO ಅವಾಜ್ ಹಾಕಿದ್ದಾರೆ ನ್ಯಾಯ ಕೇಳ್ಕೊಂಡು ಹೋದಂತಹ ಮಹಿಳೆಯರಿಗೆ. ಅಕ್ಷರಶಃ ರಣರಂಗವಾದ ತಾಲೂಕು ಪಂಚಾಯಿತಿ ಆವರಣ. ನಾನಿನ್ನ ಬಿಡಲ್ಲ, ನಾನಿನ್ನ ಬಿಡಲ್ಲ ಅಂತ ಜಟಾಪಟಿಯನ್ನು ಹಿಡ್ಕೊಂಡು ಕೂತಿದ್ದಾರೆ. ಇನ್ನು ಮಹಿಳೆಯರು ಮತ್ತು ತಾಲೂಕು ಪಂಚಾಯಿತಿ ಸಿಬ್ಬಂದಿ ನಡುವೆ ಈ ಪೈಪೋಟಿ ಶುರುವಾಗಿದೆ. ಅಲ್ಲಿ ಬಾನಿನ್ನ ಒಂದು ಕೈ ನೋಡ್ಕೊಳ್ತೀನಿ, ಬಾನಿನ್ನ ಒಂದು ಕೈ ನೋಡ್ಕೊತೀನಿ ಅಂತ PDO ಅವಾಜ್ ಕೂಡ ಹಾಕಿದ್ದಾರೆ. ಅಲ್ಲಿ ಕೆಲಸ ಕೇಳ್ಕೊಂಡು ಬಂದ ಮಹಿಳೆಯರಿಗೆ PDO ತನ್ನ ದರ್ಪವನ್ನು ತೋರಿಸಿದ್ದಾರೆ, ಅವಾಜ್ ಹಾಕಿದ್ದಾರೆ. ಅಲ್ಲಿ ದೀಪ ಮರ್ತುಂಗ PDO ಮತ್ತು ಪರಶುರಾಮ್ ಎಂ ಹಲಗಾ PDO ದಿನಗೂಲಿ ಮಾಡಿಕೊಂಡು ಬರ್ತಿರುವಂತಹ ಬಡ ಮಹಿಳೆಯರು, ಇವ್ರ ಮೇಲೆ ಈತ ಇವರೆಲ್ಲರೂ ಕೂಡ ಅವಾಜ್ ಹಾಕಿರುವಂಥದ್ದು. ಯಾಕೆ ಅವಾಜ್ ಹಾಕಿದ್ರು? ಹಾಗಾದರೆ ಕೆಲಸ ಕೊಡಬೇಕಾದ ಸರ್ಕಾರಿ ಅಧಿಕಾರಿಗಳಿಂದ ಮಹಿಳೆಯರಿಗೆ ಬೈಗುಳ. ಇನ್ನು ಖಾನಾಪುರ ತಾಲೂಕಿನ PDO ಮಹಿಳೆಯರಿಗೆ ಬೈಗುಳದ ಆರೋಪವನ್ನು ಈಗ ಮಾಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇನ್ನು ಉದ್ಯೋಗ ಖಾತ್ರಿ ಈ ಯೋಜನೆಯಲ್ಲಿ ಕೆಲಸ ಕೊಡ್ತಿಲ್ಲ ಅಂತ ಮಹಿಳೆಯರು ಆರೋಪಿಸಿದ್ದಾರೆ. ಕೆಲಸ ಬೇಕು ನಮಗೆ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೊಡಿ ಅಂತ ಮಹಿಳೆಯರು ಆರೋಪಿಸಿದ್ದಾರೆ. ಅದಕ್ಕೆ ಇವರು ಅವಾಜ್ ಹಾಕಿದ್ದಾರೆ. ಇನ್ನು ಕಸಬಾನಂದಗಡ ಗೋಟಗಾಳಿ ಬೀಜಗರಣಿ ಮರ್ತುಂಗ ಹಲಗ ಗ್ರಾಮದ ಮಹಿಳೆಯರು ತಮಗೆ ಅನ್ಯಾಯವಾಗಿದೆ ಅಂತ ಪ್ರತಿಭಟನೆ ಮಾಡ್ತಿರ್ತಾರೆ. ಪೇಮೆಂಟ್ ಮತ್ತು ಹಾಜರಾತಿಯಲ್ಲಿ ನಮಗೆ ಅನ್ಯಾಯ ಆಗಿದೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಅಲ್ಲಿನ PDO ಏನಿದ್ದಾರೆ ಅವರು ಆ ಮಹಿಳೆಯರಿಗೆ ಅವಾಜ್ ಹಾಕಿದ್ದಾರೆ, ತಮ್ಮ ದರ್ಪವನ್ನು ತೋರಿಸಿದ್ದಾರೆ ಅಂತ ಅಲ್ಲಿನ ಪ್ರತಿಭಟನಾಕಾರರು ಮತ್ತು ಅಲ್ಲಿನ ಸ್ಥಳೀಯರು ಆರೋಪವನ್ನು ಮಾಡುವಂಥದ್ದು. ಎಲ್ಲ ದೃಶ್ಯಾವಳಿಗಳನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಏನಾಗ್ತಾ ಇದೆ ನೋಡಿ, ಅವರು ಯಾವ ರೀತಿಯಾಗಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಇವರು ಅಧಿಕಾರಿಗಳು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಮಹಿಳೆಯರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ತಪ್ಪು, ಆ ರೀತಿ ಅವಾಜ್ ಹಾಕಿದ್ದು ತಪ್ಪು, ನಮಗೆ ನೋವಾಗಿದೆ, ನಮಗೆ ಅನ್ಯಾಯವಾಗಿದೆ ಅಂತ ಅಲ್ಲಿನ ಮಹಿಳೆಯರು ಕೂಡ ಹೇಳಿದ್ದಾರೆ. ಒಂದ್ ನಿಮಿಷ ಹೇಳ್ತೀನಿ ನಾನು ನಿಮ್ಗೆ, PDO ಅವರು ಹೇಳಿದ್ರು ಕೂಡ ನೀವು NMR ಅಂತ ದಯಮಾಡಿ ಕೆಲಸಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಅದಕ್ಕೆ ನೀವು ಎಲ್ಲೆಡೆ ಇರೋದಿಲ್ಲ. ನಾವು ಫಾರೆಸ್ಟ್ ಇಲ್ಲ, ಅವ್ರಿಗೆ ಹೆಂಗ್ ಕೆಲಸ ಕೊಡೋದು ಅಂತ ನಾವು ನಾಳೆ ನಾವು ಹೊಂದಾಣಿಕೆ ಮಾಡ್ಕೊಂಡು. ಈಗ ಮೇಡಮ್ ಈಗ ಫಾರೆಸ್ಟ್ ಕೊಟ್ಟಿದ್ದೀವಿ ನಮ್ಗೆ ಕೆಲಸ ಎಲ್ಲರಿಗೆ, ಈಗ ಇವರು ನಮ್ಗೆ ಊರಲ್ಲಿ ಓನಕ್ ಕೊಡ್ರಿ ಅಂತಾರೆ ನಿಮ್ ಪಂಚಾಯತ್. ನನ್ನ ಹೆಸರು ನಂದಾ ರುದ್ರಪ್ಪ ಪರೀಟ್. ನಾನು 10 ವರ್ಷದಿಂದ ಮೇಟ್ ಅಂತ ಕೆಲಸ ಮಾಡುತ್ತೇ ಇದ್ದೇನೆ. ನಾವು ಸಮಸ್ಯೆ ಅಂದ್ರೆ 6 ನಂಬರ್ ಅನ್ನು ಬದಲಾಗಿ ತಗೊಳ್ಳೋದಿಲ್ಲ, ರಿಶೀವ್ಡ್ ಕೊಡೋದಿಲ್ಲ ನಮ್ಗೆ. ಎರಡನೇದಂದ್ರೆ NMR ಕೊಡ್ತೇನೆ ಅಂತಾರೆ, ಕೆಲ್ಸಕ್ ಹೋಗ್ರಿ ಅಂತ ಹೇಳ್ತಾರೆ PDO ಅಧಿಕಾರಿಗಳು. ಯಾರು ಗಮನಕ್ಕೆ ತಗೊಳಂಗಿಲ್ಲ. ಈಗ 2 ಗಂಟೆಯಿಂದ ನಾವ್ ಇಲ್ಲಿ ಬಂದೇವಿ, ಇನ್ನೂ ಮಟ್ಟ ನಮ್ಗೆ ಅಧಿಕಾರಿ ಯಾರು, ಅವ್ರದ್ದು ಅಸಿಸ್ಟೆಂಟ್ ಅವ್ರ ಕೆಲ್ಸದವ್ರು ಇದ್ದವ್ರು ಅಧಿಕಾರಿಗಳು ಒಬ್ರು ಬಂದು ಕೇಳಿಲ್ಲ. ಎದ್ದ ಸಮಯ ನಾವು ಜಿಲ್ಲಾ ಪಂಚಾಯತ್ಗೂ ಹೋಗಿ ಬಂದು ಅದ್ನು ನಾವು ಮನವಿ ಪತ್ರ ಕೊಟ್ಟು ಬಂದ್ರು. ಇಲ್ಲಿ ನಾವು ಸಮಸ್ಯೆ ಇದೆ ಅಂತ ಇಲ್ಲೂ ಬಂದವ್ರಿ. ಆದ್ರೂ NMR ಕೊಟ್ರು ಕೆಲ್ಸಕ್ಕೆ ಹೋಗ್ರಿ ಅಂತ ಹೇಳ್ತಾರೆ, ಆಮೇಲೆ ಕೊಡಂಗಲ್ರಿ. RR NMR ಇಡಿದ್ರು ನಮ್ ನಿಲ್ಲಿಸ್ತಾರೆ, ಮತ್ತ ನಾವು ಹೋಗಂಗಿಲ್ಲ ಅನ್ಕೊಂಡು ನಾವು ಪಂಚಾಯತ್ ಹೋಗಿ ಕೂತ್ರು ಹೋಗ್ರಿ, ನಾವು PDO ನಿಮ್ ಕಡೆ ಏನ್ ಸಮಸ್ಯೆ ಐತಿ, ಆಪರೇಟರ್ ಕಡೆ ಮಾತಾಡೇನಿ, ನಮ್ ಕಡೆ ಏನ್ ಮಾತಾಡಿಲ್ಲ ಅಂತ ಹೇಳ್ಬಿಡ್ತಾರೆ ಡೈರೆಕ್ಟ್ರಿ. ಹ್ಮ್, ಏನಿದ್ರು ಆಪರೇಟರ್ ಕಡೆ ಮಾತಾಡಿ, ಆಪರೇಟರ್ ಅವ್ರು ಇರ್ತಾರೆ, ಅವ್ರು ಊರಿಗೆ
ಹೋಗ್ರಿ ಅಂತ ಹೇಳ್ತಾರೆ. ಪಿ ಡಿ ಅವ್ರು ಹೋಗ್ತಾರೆ, ನಾವು ಹೋಗ್ರಿ ಕೆಲ್ಸಕ್ಕೆ ಅಂತ ಹೇಳ್ಬಿಡ್ತಾರೆ. ಅದು 10 ವರ್ಷ ಆದ್ರೂ ಅವ್ರ ಸಮಸ್ಯೆ ಬಗೆಹರಿಸ್ಬೇಕನ್ನಿಲ್ರಿ. ಅವ್ರು ಒಂದೊಂದು ತಿಂಗಳಿಗೆ ಬರ್ತಾರೆ ಪಿ ಡಿ ಓ, ಎರಡೆರಡು ಪಿ ಡಿ ಓ ಈ ಪಂಚಾಯತ್ ಹೋಗಿನಿ ಆ ಪಂಚಾಯತ್ ಹೋಗ್ತಾರ ರೀ. ಪಂಚಾಯತ್ ಹೋದ್ರು ತ್ರಾಸ ಕೊಡ್ತಾರಿ, ತಾಲೂಕಾ ಪಂಚಾಯತ್ ಹೋದ್ರು ಇಲ್ಲೂ ಯಾರು ಸಿಗಂಗ್ರಿ ನಮ್ಗೆ. ಆಮೇಲೆ ಸೋಮಶೇಖರ್ ಪಿ ಡಿ ಓ, ಇವ್ರ ಪಿ ಡಿ ಓ, ಆ ಪಿ ಡಿ ಓ, ಗಣೇಶ್ವರ ಪಿ ಡಿ ಓ ಬಂದ್ರಿ, ಬನ್ನಿ ಪಿ ಡಿ ಓ ಸರ್ ಬಂದ್ರಿ, ಎಲ್ಲ ಪಿ ಡಿ ಅವ್ರು ಬಂದ್ರು, ಯಾರು ಅವ್ರ ಬಗ್ಗೆ ಹಚ್ಕೊಂಡು ಅವ್ರು ತಮ್ಮ ಹಚ್ಬೇಕ್ರಿ. ಮೊದಲಿನ ಮಾತು ಅವ್ರ ಕುರ್ಚಿ ಮೇಲೆ ಕುಂದ್ರೋ ಮುಂದೆ ಅವ್ರ ತಮ್ಮ ಹಚ್ಚಿ ಅವ್ರು ಬೇರೆ ಕೆಲಸ ಮಾಡ್ಬೇಕ್ರಿ. ಎಲ್ಲ ಇದು ಒಂದು ಪಂಚಾಯತಿ ಹೇಳಾಕತ್ತೀನಿ ನಾ, ಎಲ್ಲ ಪಂಚಾಯತಿಗೂ ಹಿಂಗೆ ಮಾಡ್ಬೇಕ್ರಿ. ಅವ್ರು ಒಂದ್ ಪಂಚಾಯತಿ ಮಾಡಿದ್ರೆ ಸಮಸ್ಯೆ ಅಂದ್ರ ಕಸಬಾನಂದಗಡ ಪಂಚಾಯತಿ ಬಿಡಿ ಪಂಚಾಯತಿ ಹೆಚ್ಚಿರೋ ಅದ ಇರೋದ್ರಿ. ಅದು ತಮ್ಮ ಹಚ್ಚಿ ಅವ್ರ ಸಮಸ್ಯೆ ಪಿ ಡಿ ಓ ಬೇರೆ ಪಿ ಡಿ ಓ ಬದಲಾವಣೆ ಮಾಡ್ಕೊಂಡು ಅವ್ರಿಗೆ ಹೇಳಿ ಮನವೇತ್ ಮಾಡ್ಬೇಕು ಅಂತ ಹೇಳ್ಬೇಕ್ರಿ. ಯಾಕೆಂದ್ರ ರಿಶ್ಯೂಟ್ ತಗೊಂಡ ಕೊಡಂಗಿಲ್ಲ ಏನಿಲ್ರಿ ಅವ್ರು. ಆಮೇಲೆ ಎನ್ ಎಂ ಆರ್ ಕೊಡ್ತಾರೆ ಅಂತ ಹೇಳ್ತಾರ್ರಿ. ಎನ್ ಎಂ ಆರ್ ಕೊಡ್ರಿ ನಾವು 6 ತಿಂಗಳು 1 ವರ್ಷ ಆತ್ರಿ. ಈಗ 200 ಹಜ್ರಿ ಬೇಕಂತ ಹೇಳಿದ್ರಿ ನಾವು, 200 ಹಜ್ರಿ 100 ಹಜ್ರಿ ತುಂಬಾಗತ್ತಿಲ್ರಿ ನಮ್ಗೆ. 100 ಹಜ್ರಿ ತುಂಬಿಲ್ಲ, ಏನ್ ತಿರ್ಬೇಕ್ರಿ ನಾವು. ಈ ಸರ್ಕಾರ ಅಂತೈತಿ ಕೆಲ್ಸಕ್ ಹೋಗ್ರಿ, ಕೆಲ್ಸ ಆಯ್ತಂತ ಹೇಳ್ತೈತ್ರಿ. ಅವ್ರನ್ನ ಇಟ್ಕೊಂಡು ನೀವು ಏನ್ ಮಾಡಕತ್ತಾರಲ್ಲಿ ನಮ್ಮ ಹತ್ರ ಒಳಗೆ ಕರೆಯಂಗಿಲ್ಲ. ಅವ್ರು ಅವ್ರ ಬೇಕಾದ್ರೆ ಮಾಡ್ಕೊಳ್ಳಿ. ಎಸ್ ನೋಡಿದ್ರಿ, ಇನ್ನು ಪ್ರತಿಭಟನಾಕಾರರು ಕೂಡ ಮಾತನಾಡಿದ್ರು, ಏನಾಯಿತು, ಯಾಕೆ ತಮ್ಮ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದ ಜೊತೆಗೆ ಯಾಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಅಧಿಕಾರಿಗಳು ಮತ್ತು ಅಲ್ಲಿನ ಸ್ಥಳೀಯರ ನಡುವೆ ಈ ಒಂದು ವಾಗ್ವಾದ ನಡೆದಿದೆ. ನಮಗೆ ಅನ್ಯಾಯವಾಗಿದೆ ಅಂತ ಅವರು ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ನಡೆಸುವಂಥ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳೇನಿದ್ದಾರೆ, ಇವರ ಅವರ ಮಧ್ಯೆ ಒಂದು ವಾಗ್ವಾದ ಆಗಿದೆ. ತದನಂತರ ಮಾತಿಗೆ ಮಾತಿಗೆ ಬೆಳೆದು ಅಲ್ಲಿ ಆ ಮಹಿಳೆಯರ ಮೇಲೆ ಯಾರು ಪ್ರತಿಭಟನೆ ಮಾಡ್ತಾಯಿದ್ರು, ಸೊ ಇವ್ರಿಗೆ ಅವರು ಅಲ್ಲಿನ ಪಿ ಡಿ ಓ ಅವಾಜ್ ಹಾಕಿದ್ದಾರೆ. ಇದ್ರ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ನಂದ ಅವರು ಕೂಡ ದೂರವಾಣಿ ಸಂಪರ್ಕ ಇದ್ದಾರೆ. ಮೇಡಮ್ ನಮಸ್ತೆ. ಹಲೋ ಹಲೋ ನಮಸ್ತೆ ಮೇಡಮ್, ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆಯಾ? ಏನಕ್ಕೆ ತಮ್ಮ ಆಕ್ರೋಶನ್ ವ್ಯಕ್ತಪಡಿಸಿದ್ರಿ? ಅವ್ರು ಏನಕ್ಕೆ ನಿಮ್ಮ ಮೇಲೆ ಆವಾಜ್ ಹಾಕಿದ್ರು? ಮೊದ್ಲೇ ಮಾತು ಸರ್, 6 ನಂಬರ್ ಕೊಡ್ತೀವಿ, 6 ನಂಬರ್ ತಗೊಳಂಗಿಲ್ರಿ, ರಿಶೂ ಕೊಡಂಗಿಲ್ರಿ. ಯಾರ ಕೆಲ್ಸಕ್ಕ ಅವ್ರು ಬಂದಾರ ಅವ್ರಿಗೂ ಯಾರಿಗೂ ಎದ್ದು ಸಲುವಾಗಿ ಬಂದಿರಿ ಅಂತ ಏನ್ ಒಂದ್ ಇನ್ಕ್ವೈರಿ ಮಾಡಂಗಿಲ್ರಿ ಅವ್ರ. ಆಮೇಲೆ ರಿಶೂಟ್ ಕೊಡಂಗಿಲ್ರಿ ಮೊದ್ಲಿ ಮಾತ್ರಿ. ಮತ್ ಮೇಕ್ ಪೇಮೆಂಟ್ 3-4 ವರ್ಷ ಇರ್ತೈತ್ರಿ ಸರ್. ಅದು ಮತ್ ಮೇಕ್ ಪೇಮೆಂಟ್ ಹಾಕಂಗಿಲ್ರಿ. ಈಗ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ? ನಾವೀಗ 12 ವರ್ಷದಿಂದ ಕೆಲಸ ಮಾಡ್ತಾ ಇದೀವ್ರಿ ಸರ್. ಓಕೆ ಓಕೆ. ನಿಮ್ಗೆ ಸೊ ಪೇಮೆಂಟ್ ಬರ್ತಾ ಇಲ್ಲ ಸರಿಯಾಗಿ? ಹಾಗಾದ್ರೆ ಸರಿಯಾಗಿ ಬರ್ತಾ ಇಲ್ರಿ ಸರ್. ಸರಿಯಾಗಿ ಅವ್ರ ಗಮನಕ್ಕೂ ತಗೊಂಡಿಲ್ರಿ. ಪಿ ಡಿ ಓ ಬರ್ತಾರ್ರಿ, ಒಂದ್ಸತ್ ಈ ಪಿ ಡಿ ಓ ಬರ್ತಾರ, ಆ ಪಿ ಡಿ ಓ ಹೋಗ್ತಾರಿ, ಅವ್ರ ಚಾರ್ ತಗೊಂಡಿಲ್ಲ, ಇವ್ರ ಚಾರ್ ತಗೊಂಡಿಲ್ಲ ಅಂತ ಹೇಳ್ತಾರಿ. ನೀವೆಲ್ರು ಏನ್ ಕೆಲಸ ಮಾಡ್ತೀರಾ? ನೀವೆಲ್ರು ಏನ್ ಕೆಲಸ ಮಾಡೋದು? ನಾವು ಹೂಳು ಎತ್ತೋದ್ರಿ, ನರ್ಸರಿಯಲ್ಲಿ ಗಿಡ ಹಚ್ಚೋದ್ರಿ, ಎಲ್ಲಿ ಕೆಲಸ ಕೊಡ್ತಾವ್ರಿ ಅಲ್ಲೆಲ್ಲ ಮಾಡ್ತೀವ್ರಿ ಸರ್. ಓಕೆ, ನೀವೆಲ್ಲ ಉದ್ಯೋಗ ಖಾತ್ರಿ ಯೋಜನೆ ಅಡಿಲಿ ಏನೇನು ಕೆಲಸಗಳು ಬರ್ತವೆ ಆ ಕೆಲಸ ಮಾಡ್ತೀರಾ? ಯೋಜನೆ ಒಳಗ ಮಾಡ್ತೀವ್ರಿ ಸರ್. ಓಕೆ ಓಕೆ. ಎಷ್ಟು ಜನ ಇದ್ದೀರಾ ನೀವು? ಈಗ 12 ವರ್ಷ ಆಯ್ತ್ರಿ ಸರ್. ಯಾಕಂದ್ರೆ ಅವ್ರ ಈಗ ಹಳೆ ಮೇಟ್ಗಳು ಬೇಡ, ಹೊಸ ಮೇಟ್ಗಳು ಬೇಕಂತ ಹೇಳ್ತಾರೆ. ಅದಕ್ ಕಾರಣ ಬೇಕಲ್ರಿ, ತೆಗಿಲಿಕ್ ಸಿರಿಯೋಗ್ರಿ ನಮ್ಮನ್ನ. ಅಲ್ಲ, ಎಷ್ಟು ಜನ ಇದ್ದೀರಾ ನೀವು? ನಾವ 50 ಜನ ಇದ್ದೀರಿ ಸರ್. ಪಂಚಾಯತ್ ಏನ ಮಾಡೋದಂದ್ರ 400-500-600 ಮಂದಿ ಇದ್ರಿ ನಾವು ಊರಿನ ಜನರಿ, ಒಂದೊಂದ್ ಊರಿಂದ ರೀ. ಮತ್ ಐವತ್ತೊಂದ್ ಪಂಚಾಯತ್ ಇದ್ರಿ, ಎಲ್ಲಾರು ನಾವ್ ಮಾಡ್ತೀವಿ ಸರ್. ಎಷ್ಟ್ ಕೊಡ್ತಾರ ತಿಂಗಳಿಗೆ ನಿಮ್ ಸಂಬಳ? ಎಷ್ಟ್ ಕೊಡ್ತಾರ ಅವ್ರ ತಿಂಗಳಿಗೆ? ಅವ್ರ ಮೆಜರ್ಮೆಂಟ್ ತಗೊಳಕ್ ಬರಂಗಿಲ್ರಿ, ಇಂಜಿನಿಯರ್ ರೀ. ಮತ್ ಅವ್ರ ಅಳತಿನ ತಗೊಂಡ್ರಿ, ಸರಿ ಏನು ಮಾಡಂಗಿಲ್ರಿ. ಕೆಲ್ಸ ಮಾಡದವ್ರಿಗ ಫುಲ್ ಪೇಮೆಂಟ್ ಇಲ್ರಿ, ಕೆಲ್ಸ ಮಾಡಿದ್ರ ಫುಲ್, ಮತ್ತ ಮಾಡದವ್ರಿಗೆ ಕಡಿಮೆ, ಹಿಂಗ ಹೋಗ್ತಾರ್ರಿ. ಅಲ್ಲ, ನಿಮ್ಗೆ ಆವರೇಜ್ ಅಂದ್ರ ನಾರ್ಮಲ್ ಆಗಿ ಎಷ್ಟು ದುಡ್ಡು ಕೊಡ್ತಾರ ನಿಮ್ಗೆ? ಈಗ ನಾರ್ಮಲ್ ಅಂದ್ರ 250 ಮೆಜರ್ಮೆಂಟ್ ಬರ್ತೈತಿ, ಹಿಂಗ ಅಂತ ಹೇಳ್ತಾರಿ. ಆ ಮೆಜರ್ಮೆಂಟ್ ಅವ್ರು ಇದ್ದವ್ರಿಗ ಕಡಿಮೆ ಹಾಕ್ತಾರಿ, ಕಡಿಮೆ ಅವ್ರಿಗ ಅವ್ರದ ಮೆಂಬರ್ ಇದ್ದವ್ರದ ಅವ್ರಿಗೆ ಫುಲ್ ಪೇಮೆಂಟ್ ರೀ, ಹಿಂಗ್ರಿ. ಅದು ಮಾಡ್ತಾರ. ಎಷ್ಟು ದಿನದಿಂದ ಕೊಡ್ತಾ ಇಲ್ಲ ನಿಮ್ಗೆ? ಎಷ್ಟು ದಿನದಿಂದ ಹಣ ಕೊಟ್ಟಿಲ್ಲ ನಿಮ್ಗೆ? ಈಗ ನಾವು 3 ವರ್ಷದಾಗಿತ್ರಿ ಸರ್, ಮೇಟ್ ಪೇಮೆಂಟ್ ಬಂದಿಲ್ರಿ ನಮ್ದು. ಈಗ 3 ವರ್ಷದ ಮೇಟ್ ಪೇಮೆಂಟ್ ಹಂಗ ಬಿದ್ದೈತ್ರಿ. ಓಕೆ ಓಕೆ. ಸೊ ಅದನ್ನ ಕೇಳಕ್ ನೀವಲ್ಲಿ ಹೋಗಿದ್ರಿ?
ಕೇಳಾಕ ಹೋಗಿದ್ರಿ, ಕುಂದಕರದ ಸಭೆನು ಮಾಡಿಲ್ರಿ, ಜಿಲ್ಲಾ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ರಿ, ತಾಲೂಕಾ ಪಂಚಾಯತಿಗ್ ಬಂದ್ ನಾವ್ ಕೇಳಿದ್ರು, 3 ಗಂಟೆಯಿಂದ ಕುಂತೇರಿ ತಾಲೂಕಾ ಪಂಚಾಯತಿ ಒಬ್ರು ಕೇಳಕ್ ಬಂದಿದ್ರು, ಅವ್ರ ಅಧಿಕಾರ ಬಂದಿರಿ ಸರ್. ಓಕೆ, ಈಗ ಪಿಡಿಒ ಅವರೆಲ್ಲ ಬಂದು ನಿಮ್ ಹತ್ರ ಏನೋ ಮಾತನಾಡಿದ್ರು, ಜೋರ್ ಜೋರಾಗಿ ಮಾತನಾಡಿದ್ರು ಅಂತ ಹೇಳ್ತಾರಲ್ಲ, ಏನಕ್ಕೆ ಅವರು ತಮ್ಮ ಕೋಪಿಡಿಒರೆಲ್ಲ ಎಡಿ ಮೇಡಮ್ ಅವರು ಕೋರ್ಟ್ಗೆ ಬಂದು ಅವರು 5 ಗಂಟೆ ಬಂದಾರಿ, ಅವ್ರ ಅಸಿಸ್ಟೆಂಟ್ ಅವ್ರು ಕೇಳ್ಬೇಕೇನಿಲ್ರಿ, ಅವ್ರ ಅಸಿಸ್ಟೆಂಟ್ ಬಂದು ಯಾರು ಕೇಳಿದ್ರು, 5 ಗಂಟೆ ನಂತರ ಅಲ್ಲೇ ಕುಂತೀರಿ ನಾವು, ಅಲ್ಲ ಜಿಲ್ಲಾ ಪಂಚಾಯತಿ ಮುಂದೆ ತಾಲೂಕಾ ಪಂಚಾಯತಿ ಮುಂದೆ ಕುಂತೀರಿ. ನಿಮ್ಗೆ ಗೊತ್ತಿರಲಿಲ್ಲ ಅವ್ರಿಗೆ, ಮುಂಚಿತವಾಗಿ ಇನ್ಫಾರ್ಮ್ ಮಾಡಿರ್ಲಿಲ್ವ ನೀವು? ಇನ್ಫಾರ್ಮ್ ಮಾಡಿ ಮಾಡಿ ಸಾಕಾಗಿದ್ರಿ, ನಾವ ಇನ್ಫಾರ್ಮ್ ಮಾಡಿ ನಮ್ಮೊಂದ್ ಮೋರ್ಚಾ ಆಯ್ತ್ರಿ, ಯಾಕಂದ್ರ ಜಿಲ್ಲಾ ಪಂಚಾಯತ್ ಒಂದ್ ಮೋರ್ಚಾ ಕೊಟ್ಟೇರಿ, ಪಾವಡಾ ಕೊಟ್ಟಿವಿ, ರೊಕ್ಕನ ಹಾಕೋಗಿಲ್ಲ, ಸರಿಯಾಗಿ ಕೆಲಸನ ಕೊಡಂಗಿಲ್ಲ, ಆಮೇಲೆ ನಮ್ಗೆ 200 ದಿವಸ ಹಾಜರಿ ಬೇಕಂತೇಳಿ ಒಂದ್ ಮನಿ ಪತ್ರ ಕೊಟ್ಟಿ ಹಂಗ ನಾವು ಬಂದಿರುವ ಅಲ್ಲಿ ತಾಲೂಕಾ ಪಂಚಾಯತಿಗೆ. ಸರಿ ಸರಿ ಸರಿ, ಈಗ ನಾವು ಕೂಡ ಅಧಿಕಾರಿಗಳನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಧನ್ಯವಾದ ಮಾತನಾಡಿದಕ್ಕೆ ನಂದಾ ಅವ್ರೆ. ನೋಡಿ, ಇವರು ಪ್ರತಿಭಟನೆ ಮಾಡಕ್ ಕುತ್ಕೊಂಡ್ರು ಕೂಡ ಅಲ್ಲಿ ಯಾರು ಅಧಿಕಾರಿಗಳು ಬರಲೇ ಇಲ್ಲ. ಸೊ ಹಂಗಾಗಿ ನಮಗೂ ಕೂಡ ಬೇಜಾರಾಯಿತು, ನಾವು ಎಷ್ಟೊತ್ತಂತ ಕಾಯೋದು, ಅಟ್ಲೀಸ್ಟ್ ಅಧಿಕಾರಿಗಳಿಗೆ ಬರದೇ ಇದ್ರೂ ಪರವಾಗಿಲ್ಲ, ಅಧಿಕಾರಿಗಳೇನು ಕೆಲಸ ಇರುತ್ತೆ ಒಪ್ಕೊಳ್ಳೋಣ, ಅವ್ರ ಜೊತೆ ಇರುವಂತಹ ಅಸಿಸ್ಟೆಂಟ್ಗಳಿರ್ತಾರೆ ಅಥವಾ ಅವ್ರಿಗೆ ಅಂಡರಲ್ಲಿ ಬೇರೆಯವರು ಕೆಲಸ ಮಾಡ್ತಿರ್ತಾರೆ, ಅವರಾದರೂ ಬಂದು ಕೇಳ್ಬೋದಿತ್ತಲ್ವಾ, ಯಾರೂ ಬಂದು ಕೇಳಿಲ್ಲ. ಆ್ಯಂಡ್ ಸಾಕಷ್ಟು ಬಾರಿ ನಾವು ಮನವಿ ಮಾಡಿದ್ದೀವಿ, ಮನವಿ ಮಾಡಿದ್ರೂ ಕೂಡ ನಮ್ಮ ಮನವಿಗೆ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಅಲ್ಲಿನ ಮಹಿಳೆಯರು ಆರೋಪವನ್ನು ಮಾಡಿದ್ದಾರೆ. ನೋಡಬೇಕು ಇದು ಎಲ್ಲಿಗೋಗಿ ನಿಲ್ಲುತ್ತೆ, ಇದರ ಮೂಲ ಸಮಸ್ಯೆ ಏನು, ಅಲ್ಲಿನ ಅಧಿಕಾರಿಗಳನ್ನು ಕೇಳಿದ್ರೆ ಅವರು ಕೂಡ ಮಾತನಾಡ್ತಾರೆ, ಅವರು ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನನ ಮಾಡ್ತಾ ಇದ್ದೀವಿ. ಯಾಕೆ ಅವರು ಪ್ರತಿಭಟಿಸ್ತಾ ಇದ್ದಾರೆ, ಜೊತೆಗೆ ಅವ್ರನ್ನ ಕೆಲಸದಿಂದ ತೆಗಿಬೇಕು ಅಂತಲೂ ಕೂಡ ಮಾತನಾಡ್ತಾ ಇದ್ದಾರೆ ಅಂತ ನಂದಾ ಅವರು ಕೂಡ ಹೇಳಿದ್ರು. ಯಾಕೆ ಕೆಲಸದಿಂದ ತೆಗಿಬೇಕು ಅಂತ ಅಂತ ಇದ್ದಾರೆ, ಜೊತೆಗೆ ಇವರ ಹಣವನ್ನು ಯಾಕೆ ಹೋಲ್ಡ್ ಮಾಡಿದ್ದಾರೆ, ಇದ್ರ ಬಗ್ಗೆ ಮಾತನಾಡಿಕೆ ಅಲ್ಲಿನ ಪಿಡಿಒ ಪರಶುರಾಮ್ರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್, ನಮಸ್ತೆ. ಏನಂದ್ರೆ ನೋಡಿ, ಈಗ ಅಲ್ಲಿನ ಒಂದಷ್ಟು ಜನ ಬಂದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರೇನು ಹೇಳ್ತಾ ಇದ್ದಾರೆ ನಮ್ಗೆ ಅನ್ಯಾಯವಾಗಿದೆ, ನಮ್ಗೆ ಹಣ ಬಂದಿಲ್ಲ ಹಾಗೆ ಹೀಗೆ ಅಂತ ಇದ್ದಾರೆ, ಏನ್ ಸರ್ ಸಮಸ್ಯೆ ಏನು? ಹಾಗಾದ್ರೆ ಯಾವ್ದು ಹಣ ಬಂದಿಲ್ಲ 3 ವರ್ಷದಿಂದ ಅವ್ರಿಗೆ, ನನ್ಗೆ ಯಾವ್ದೋ ನಾವು ಕೆಲಸ ಮಾಡಿರೋದು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಕೆಲಸ? ಯಾವ ಕೆಲಸ ಇವಾಗ ಏನಕ್ಕೆ ಪ್ರತಿಭಟನೆ ಮಾಡಿದ್ರಲ್ಲಿ ಇವತ್ತು ಅವರು? ಗೊತ್ತಿಲ್ಲ, ಯಾವ್ದು ಹೇಳ್ರಿ. ಅಲ್ಲ ನೀವು 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 ಇವಾಗ ಖಾನಾಪುರದ ಪಿಡಿಒ ಪರಶುರಾಮ್ ಅವ್ರು ತಾನೆ? ಖಾನಾಪುರನ ನೀವ್ ಯಾರು ಮಾತನಾಡ್ತಾ ಇರೋದು? ಖಾನಾಪುರ ಪಿಡಿಒ ಅಂತ ಇಲ್ಲಲ್ಲ. ನಿಮ್ ಹೆಸರೇನ್ ಸರ್ ಹಾಗಾದ್ರೆ? ಪರಶುರಾಮ. ಪರಶುರಾಮ, ಎಲ್ಲಿ ಪಿಡಿಒ ನೀವು? ತಾಲೂಕಾ ಪಂಚಾಯತ್. ಓಕೆ ಓಕೆ ಓಕೆ. ಈಗ ಅಲ್ಲಿ ಕೆಲವೊಂದಷ್ಟು ಗ್ರಾಮಸ್ಥರು ಬಂದು ನಮ್ಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಮಾಡ್ತಿರುವಂತ ಒಂದಷ್ಟು ಗ್ರಾಮಸ್ಥರು ಬಂದ್ರೆ ಅಲ್ಲಿ ಪ್ರತಿಭಟನೆ ಮಾಡಿದ್ರು ಕೆಲಸ ಮಾಡುವಂತವ್ರು. ಈ ವಿಚಾರ ತಿಳಿದಿದ್ಯಾ ನಿಮ್ಗೆ? ವಿಚಾರ ಮೊನ್ನೆ ಏನೋ ಕೆಲಸ ಕೊಟ್ಟಿಲ್ಲ ಅಂತೇಳಿ. ಯಾವ್ದು ಯಾವ ಮೊನ್ನೆ? ಮೊನ್ನೆ ಅಂದ್ರೆ ಯಾವಾಗ? 3 ದಿನದಿಂದನಾ ಅಥವಾ 3 ತಿಂಗಳಿಂದನಾ ಸರ್? 3 ದಿನದಿಂದ. 3 ತಿಂಗಳಿಂದನಾ? ಏನ್ ಕೆಲಸ ಕೊಟ್ಟಿಲ್ಲ ಅಂತ? ಒಂದ್ ನಿಮಿಷ, ಏನ್ ಕೆಲಸ ಕೊಟ್ಟಿಲ್ಲ ಅಂತ? ಉದ್ಯೋಗ ಖಾತ್ರಿ ಕೆಲಸ ಕೊಟ್ಟಿಲ್ಲ ಅಂತನಾ? ಅರೆ ನಿಮಗ್ ಗೊತ್ತಾಗ್ಬೇಕದು, ನನಗೆ ಗೊತ್ತಾಗ್ಬೇಕು. ನಾವ್ ನಿಮ್ ಪ್ರಶ್ನೆ ಮಾಡ್ತಾ ಇದೀವಿ, ಅಲ್ಲಿ ಪ್ರತಿಭಟನೆ ಮಾಡಿರೋದು ಅವರು, ನೀವು ಈಗ ಮಾತಾಡ್ತಾ ಇದ್ರೆ ಏನ್ ಅರ್ಥ ಅದ್ರಲ್ಲಿ? ನೀವ್ ಹೇಳ್ಬೇಕು ಯಾವ ಕೆಲಸ ಕೊಟ್ಟಿಲ್ಲ, ಯಾವ ಖಾತ್ರಿ ಯೋಜನೆ ಅದು ಅಂತ. ಉದ್ಯೋಗ ಖಾತ್ರಿ ಕೆಲಸ ಕೊಟ್ಟಿಲ್ಲ ಅಂತ ಇರ್ಬೇಕದು. ಇರ್ಬೇಕು ಬರ್ಬೇಕು ಏನ್ ಸರಿ ಮಾತ್ಕೊಳಿವಲ್ಲ ನಿಮ್ದು, ನೀವು ಅಧಿಕಾರಿಯಾಗಿ ನೀವು ಈ ರೀತಿ ಮಾತನಾಡೋದು ತಪ್ಪಾಗುತ್ತೆ. ಈಗ ನಾನು ಫಾರ್ಮ್ ನಂಬರ್ 6 ಕೊಟ್ಟಿದ್ದೀನಿ, ಕೆಲಸ ಕೊಟ್ಟಿದ್ದೀನಿ ಅವರಿಗೆ. ಓಕೆ, ಅವ್ರ ಸಮಸ್ಯೆ ಏನು ಅಂತ ನಿಮಗೆ ಗೊತ್ತಿದೆ ತಾನೇ? ಈ ಕೇಳ ಹೇಳ್ತೀನಿ. ಹೇಳಿ ಹೇಳಿ, ಇವರ ಸಮಸ್ಯೆ ಏನು ಅಂತ ಗೊತ್ತಿದೆ ತಾನೇ ನಿಮಗೆ? ಅವರು ಕೆಲಸ ಕೊಟ್ಟಿಲ್ಲ ಅಂತ ಹೇಳಿ ಹೋಗಿದಾರು. ನಾವು ಕೆಲಸ ಕೊಟ್ಟಿದ್ದೀವಿ ಫಾರೆಸ್ಟ್ ಅಲ್ಲಿ. ಏನ್ ಕೆಲಸ ಕೊಟ್ಟಿದ್ದೀರಾ ಅವರಿಗೆ? ಫಾರ್ಮ್ ನಂಬರ್ 6 ಕೊಟ್ಟಿದ್ದೀವಿ. ಯಾವಾಗ ಕೊಟ್ಟಿದ್ದೀರಾ? ಕೊಟ್ಟೆ ಎಷ್ಟು ದಿನ ಆಯ್ತು? ನಾಲ್ಕೈದು ದಿವಸ ಆಯ್ತು. ಮತ್ತೆ ಅಲ್ಲಿ ನಮ್ಗೆ ಯಾವ್ದು ಕೂಡ ತಲುಪಿಲ್ಲ, ಇದಕ್ಕೂ ಮುಂಚೆಯಿಂದ ಕೆಲಸ ಮಾಡ್ತಾ ಇದ್ವಿ, ನಮಗೂ ಕೂಡ ಸರಿಯಾಗಿ ಸಂಬಳನು ಕೂಡ ನೀಡ್ತಾ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಏನಿದ್ರ ಬಗ್ಗೆ? ಮತ್ತೆ ಕೆಲಸದಿಂದ ಕೂಡ ತೆಗಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ. ಯಾವ ಕೆಲಸದಿಂದ ತೆಗಿಬೇಕಂತ? ಇವಾಗ ಏನ್ ನೀವು ಕೆಲಸ ಕೊಟ್ಟಿದ್ದೀರಾ, ನೀವು ಫಾರ್ಮ್ ನಂಬರ್ 6 ಕೊಟ್ಟಿದ್ದೀರಾ, ಯಾವ ಒಂದು ಕೆಲಸದ ಮೇಲೆ ಕೊಟ್ಟಿದ್ರ 6ನ, ಫಾರ್ಮ್ ನಂಬರ್ 6ನ? ಆ ಕೆಲಸಗಾರ ಹೇಳ್ತಾ ಇರೋದು, ನಾವು ಮುಂಚೆಯಿಂದ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ, ನಮಗೆ ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಾ ಇದಾರೆ. ಪೇಮೆಂಟ್ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಅದನ್ನ. ಓಕೆ ಓಕೆ. ಮತ್ತೆ ಅವರು ಏನಕ್ಕೆ ಪ್ರತಿಭಟನೆ ಮಾಡಿದ್ರು ಅವರೆಲ್ಲ? ನನಗೆ ಗೊತ್ತಾಗ್ತಿಲ್ಲ ಅದನ್ನ ಏನ್ ಮಾಡ್ತಾ ಇದಾರೆ ಅಂತ. ಓಕೆ, ನಮಗೆ ಧನ್ಯವಾದ ಮಾತನಾಡಿದಕ್ಕೆ. ಓಕೆ ನೋಡಿ, ಈ ರೀತಿಯಾಗಿರ್ತಾರೆ ಅಧಿಕಾರಿಗಳು, ನೆಗ್ಲಿಜೆನ್ಸಿ ಅಷ್ಟೇ, ಬೇರೇನೂ ಇಲ್ಲ. ಏನೋ ಬಂದಿದ್ರು, ಯಾರೋ ಪ್ರತಿಭಟನೆ ಮಾಡಿ, ಗೊತ್ತೇ ಆಗಲ್ಲ ರೀ ಅವ್ರಿಗೆ ಪ್ರತಿಭಟನೆ ಯಾರೋ ಮಾಡ್ಕೊಳ್ತಾರೆ ತಾನೇ, ದಿನ ಇದ್ದಿದ್ದೇ ಅವ್ರದ್ದೆಲ್ಲ. ನಮ್ಮ ಕೆಲಸನೂ ಮಾಡ್ಕೊಂಡು ಹೋಗೋಣ, ಮೇಲ್ನೋಟಕ್ಕೆ ಹಾಗೆ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಇವಾಗ ಅವ್ರು ಅಲ್ಲಿ ಪ್ರತಿಭಟನೆ ಮಾಡಿರೋ ದೃಶ್ಯಗಳು ಕೂಡ ಇದಾವೆ ನಮ್ಮ ಹತ್ರ.
ಅವ್ರಿಗೂ ಗೊತ್ತು. ಮೊದಲು ಕೇಳಿದಾಗ ಏನಂದ್ರು, ಯಾವ ನನಗೇನು ಗೊತ್ತಿಲ್ಲ, ಯಾವುದು ಯಾವರು ಯಾವ ಪಿ ಡಿ ಓ ಅಂತ, ನಮಗೇ ಹೆಂಗೆ ಮಾತನಾಡ್ತಾರೆ ಅಂತಂದಾಗ, ಅಲ್ಲಿನ ಕೆಲಸ ಮಾಡುವಂಥ ಕೆಲಸಗಾರನಿಗೆ ಇನ್ನು ಯಾವ ರೀತಿಯ ಮಾತನಾಡ್ಬೋದು, ಅಲ್ಲಿನ ಸ್ಥಳೀಯರಿಗೆ ಇನ್ನು ಯಾವ ರೀತಿ ಇವರು ಉಡಾಫೆ ಉತ್ತರಗಳನ್ನ ಕೊಡ್ಬೋದು, ಇವರು ನಾಚಿಕೆ ಆಗ್ಬೇಕು ನಿಜಕ್ಕೂ ಕೂಡ. ನಿಮ್ಮನ್ನ ಒಬ್ಬ ಅಧಿಕಾರಿ ಅಂತ ಕೂರಿಸಿದಾಗ ಅಷ್ಟು ಜನರ ಪಾಲಿಗೆ ನೀವೇ ದೇವರಾಗಿರ್ತೀರಾ, ಅದನ್ನ ಯೋಚನೆ ಮಾಡಿ, ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಫಸ್ಟು. ಮೊದಲು ಕೆಲಸ, ಆಮೇಲೆ ನಮ್ಮ ದರ್ಪಗಳೆಲ್ಲವನ್ನು ಕೂಡ ತೋರಿಸ್ಬೇಕಾಗತ್ತೆ. ನೋಡೋಣ ಈ ಸಮಸ್ಯೆ ಎಲ್ಲ ಯಾವಾಗ ಸರಿ ಹೋಗುತ್ತೆ, ಅಲ್ಲಿನ ನಿಜವಾದ ಸಮಸ್ಯೆ ಏನು ಅಂತ ನಿಜಕ್ಕೂ ಅರ್ಥ ಆಗ್ತದೆ. ಯಾಕಂದ್ರೆ ಈ ರೀತಿಯಾಗಿ ಅಧಿಕಾರಿಗಳು ಮಾತನಾಡಿದ್ರೆ ಆತನೂ ಆಗಲ್ಲ, ಇರದೇ ಹಾಗೇನೇನು ಅಧಿಕಾರಿಗಳನ್ನ ಥರ ಆಗ್ಬಿಡುತ್ತೆ. ನಿಜಕ್ಕೂ ಎಷ್ಟೋ ಒಳ್ಳೊಳ್ಳೆ ಅಧಿಕಾರಿಗಳು ಇರ್ತಾರೆ, ಅಂಥವ್ರ ಮಧ್ಯೆ ಎಲ್ಲ ಒಂದ್ ಕಡೆ ಈ ರೀತಿಯಾಗಿ ಉಡಾಫೆಯಾಗಿ ಮಾತನಾಡುವಂಥವ್ರನ್ನ ನೋಡ್ಬಿಟ್ಟಾಗ ಬೇಸರ ಆಗುತ್ತೆ. ಅವರೆಷ್ಟೋ ಅದ್ಭುತವಾಗಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಯಾರೋ ನಾಲ್ಕು ಜನ ಈ ರೀತಿ ಮಾಡಿದಾಗ ಅಂಥವ್ರು ಕೂಡ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಎಲ್ಲರೂ ಅದೇ ರೀತಿಯಾಗಿ ಇರೋದಿಲ್ಲ. ಎಸ್ ಈಗ ಉದ್ಯೋಗ ಖಾತ್ರಿ ಎಡಿ ಅವರು ರೂಪಾಲಿ ಮೇಡಮ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಈಗ ಸಮಸ್ಯೆ ಏನಂತ ಮೇಬಿ ನಿಮಗೂ ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ತೀನಿ, ಮತ್ತೆ ಎಕ್ಸ್ಪ್ಲೈನ್ ಮಾಡ್ಬೇಕಾ? ಹಲೋ, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ. ಓಕೆ, ಹಾಗಾದ್ರೆ ಏನ್ ಮೇಡಮ್ ಇದ್ರ ಸಮಸ್ಯೆ ಏನ್ ಮೇಡಮ್? ಹಾಗಾದ್ರೆ ಇದು ಹಲಗಾ ಗ್ರಾಮ ಪಂಚಾಯತಿಯಲ್ಲಿ ಸರ್ ಸುಮಾರು 800 ಜನ ಕೂಲಿ ಕಾರ್ಮಿಕರಿದ್ದಾರೆ. ನಾವು ಅವರಿಗೆ ಫಾರೆಸ್ಟ್ ಕೆಲಸವನ್ನು ಕೊಟ್ಟಿದ್ದೀವಿ ಸರ್, ಅರಣ್ಯದಲ್ಲಿ ಕೆಲಸ ಕೊಟ್ಟಿದೀವಿ. ಅವ್ರೇನಂತ ನಮ್ಮ ಅರಣ್ಯದಲ್ಲಿ ಕೆಲಸ ಬೇಡ, ನಾವ್ ಹೇಳಿದ ಕಡೆಗೆ ಕೆಲಸ ಕೊಡ್ಬೇಕು ಅಂತ ಹೇಳ್ತಾ ಇದಾರೆ ಸರ್. ಈಗ ನಮ್ಗೆ ಏನಾಗಿದೆ ಅಂದ್ರೆ ಸರ್, ನಾವು ಅಡ್ವಾನ್ಸ್ ಆಗಿ ಫಿಟ್ ಮಾಡ್ಬೇಕಾಗಿದೆ ಸರ್, ಅದು ಗಿಡಗಳು ಹಚ್ಚಬೇಕಾಗಿದೆ. ಈಗ ನಾವು ನಮ್ಮ ಖಾನಾಪುರ ತಲಕ್ ಮೇಲೆ ಮಳೆಗಾಲ ಜಾಸ್ತಿ ಇರೋದ್ರೆ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಗಿದೆ ಅಂತ ಎಲ್ಲಾ ಕಡೆ ಗಿಡಗಳು ಹಚ್ಚಬೇಕಾಗಿದೆ 2 ಲಕ್ಷ. ನೋಡಿ ಮಾತನಾಡ್ತಾ ಇದ್ರು, ಏನೋ ಹೇಳ್ತಾ ಇದಾರೆ, ಅವ್ರು ಏನೋ ಮಾತನಾಡಿ ಮಾತನಾಡ್ಬೇಕು ಅಂತ ಕಟ್ ಮಾಡಿದ್ರು ಅಷ್ಟೇ. ಈಗ ಯಾರೇ ಆಗಲಿ ಒಂದಷ್ಟು ಜನ ಒಂದೇ ಕಡೆ ಕೆಲಸ ಕೇಳ್ತಾ ಇದ್ದಾರೆ ಅಂತಂದಾಗ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ಒಂದು ಅವ್ರ ಪರವಾಗಿರಬೇಕು, ಇಲ್ಲ ಅಂತಂದರೆ ಅವ್ರಿಗೆ ಅನುಕೂಲವಾಗಿರ್ ಬೇರೆ ಏನೋ ವಿಚಾರವಾಗಿರ್ಬೇಕಲ್ವಾ? ಇಲ್ಲ ಇವರು ಆಗಲ್ಲ ಅಂತಂತಂದರೆ ಇವ್ರಿಗೆ ಹೇಳೋ ಜಾಗದಲ್ಲಿ ಲೇಬರ್ಗಳು ಹೋಗಿ ಬರೋದಕ್ಕೆ ಕಷ್ಟ ಆಗ್ಬೋದು. ಎರಡ್ರಲ್ಗೊಂದು ವಿಚಾರ ಇದ್ದೇ ಇರುತ್ತೆ. ಈಸಿಯಾಗಿ ಯಾರನ್ನು ಕೂಡ ಕೊಡೋ ಕೆಲಸನ ಯಾರು ಬೇಡ ಅಂತ ಅನ್ನಲ್ಲ, ಮತ್ತು ಕೊಟ್ಟಿರೋ ಕೆಲಸನ ಇಲ್ಲಿ ಬೇಡ ಸ್ವಾಮಿ ಅಲ್ಲಿಗೆ ಹಾಕಿ ಅಂತ ಯಾರು ಹೇಳಲ್ಲ. ಒಂದು ಅಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೆ ಅನುಕೂಲ ಆಗಬೇಕು, ಇಲ್ಲ ಈ ಅಧಿಕಾರಿಗಳೇನು ಸೂಚನೆ ಮಾಡಿರ್ತಾರೆ ಇಂಥ ಜಾಗಕ್ಕೆ ಹೋಗಿ ನೀವು ಇಷ್ಟು ಜನ ಕೆಲಸ ಮಾಡಬೇಕು ಅಂತಂದಾಗ ವಿರೋಧ ವ್ಯಕ್ತಪಡಿಸದೆ ಆವಾಗ ಒಂದು ಸರಿಯಾಗಿ ಸಂಬಳ ಸಿಗದೇ ಇದ್ದಾಗ ಒಂದು ವಿಚಾರ ಆಯ್ತಂದರೆ ಹೋಗಿ ಬರಲಿಕ್ಕೆ ಕನ್ವಿನ್ಸ್ ಕರೆಕ್ಟಾಗಿ ಇಲ್ಲ ಅಂತಂದಾಗಲೂ ಕೂಡ ಈ ಸಮಸ್ಯೆಗಳು ಉದ್ಭವ ಆಗ್ತವೆ. ಸಾಕಷ್ಟು ನೋಡಿರ್ತೀವಿ ನಾವು, ಸಾಕಷ್ಟು ವಿಚಾರಗಳು ಕೂಡ ನಾವು ತಿಳ್ಕೊಂಡಿರ್ತೀವಿ, ನೋಡಿರ್ತೀವಿ ಈ ಸಮಸ್ಯೆಗಳಾಗಿರುತ್ತೆ. ನಮಗೆ ಆಗಲಿ ಒಂದು ಕೆಲಸಕ್ಕೆ ಅಂತ ಒಂದು ಹೋದಾಗ ಏನೋ ಒಂದು 30-40 ಕಿಲೋಮೀಟರ್ ಅಂದಾಗ ಆಯ್ತು ಹೋಗೋಣ ಅಂತೀವಿ. ತೀರಾ ಇನ್ನೊಂದು 10-50 ಕಿಲೋಮೀಟರ್ ಅಂದರೂ ಹೋಗೋಣ ಬಿಡು ಅಂತ ಅನ್ಕೊತೀವಿ. ಡೈಲಿ ನಾನೊಂದು 100 ಕಿಲೋಮೀಟರ್ 150 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂತಂದಾಗ ಆಬ್ವಿಯಸ್ಲಿ ಸಮಸ್ಯೆ ಆಗೇ ಆಗುತ್ತೆ. ನಮಗೂ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಇಲ್ಲ ಸ್ವಾಮಿ ನನಗೆ ಅಲ್ಲಿ ಬೇಡ ಇಲ್ಲಿ ಹಾಕೊಡಿ ಇಲ್ಲಿ ಕೊಡಿ ಅಂತ ಕೇಳ್ತಾರೆ. ಇವ್ರು ಹೇಳಿದ ಮೇಲ್ನೋಟಕ್ಕೆ ವಿಚಾರದಾದರೆ ಬಟ್ ಗೊತ್ತಾಗ್ತಾ ಇಲ್ಲ ಇಲ್ಲಿ ಏನು ಸಮಸ್ಯೆ ಇದೆ ಅಂದರೆ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಅಲ್ಲಿನ ಆರೋಪ ಮಾಡಿದಂತೂ ಒಂದು ನಂದ ಅವರು ಮಾತನಾಡಿದ್ರು, ಅವರು ಕೂಡ ದೂರವಾಣಿ ಸಂಪರ್ಕದಲ್ಲೂ ಕೂಡ ಮಾತನಾಡಿದ್ರು, ನಮಗೆ ಈ ಥರ ಸಮಸ್ಯೆ ಆಗ್ತಾ ಇದೆ, ನಮಗೆ ಸರಿಯಾಗಿ ಆ ಬಚ್ಚೆಯನ್ನು ಕೂಡ ನೀಡ್ತಾ ಇಲ್ಲ. ನೋಡಿದ್ರೆ ನಾವು ಪ್ರತಿಭಟನೆ ಮಾಡೋಕೆ ಬಂದರೂ ಕೂಡ ನಮ್ಮನ್ನು ಯಾರು ಕೂಡ ಇಲ್ಲಿ ಬಂದು ನೋಡುವಂಥ ಪ್ರಯತ್ನವೂ ಮಾಡಿಲ್ಲ. ಕೊನೆಗೆ ಬಂದರು ಎಲ್ಲರೂ ಅವಾಗ ಮಾತನಾಡಿದ್ರು ಅಂತ ಹೇಳಿದ್ರು. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡೋಣ. ಕೊಡ್ರಿ ಅಂತಾರೆ ನಿಮ್ಮ ಪಂಚಾಯತ್.